ನಮಸ್ಕಾರ ದೇವರು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮ ಚಾನಲ್ಗೆ. ಇವತ್ತು ಬಂದ್ಬಿಟ್ಟು ಒಂದು ಮಸ್ತ್ ಆಗಿರುತ್ತೆ ಮ್ಯಾಪ್ ಮೋಡ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಮ್ಯಾಪ್ ಮೋಡ್ ಹೆಂಗೈತೆ, ಏನ್ ಕತೆ, ಎಲ್ಲ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಈ ಮೋಡ್, ಇಲ್ಲಿ ಈ ಮೋಡ್ ನಾನು ಯೂಸ್ ಮಾಡ್ತಿರೋ ಮೋಡ್ ಈ ಲಿವರಿ ಬಗ್ಗೆನು ಸಂಪೂರ್ಣ ಮಾಹಿತಿ ಇರುತ್ತೆ. ಬಟ್ ಲಿವರಿನ ರಿಲೀಸ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಕಂತಾನೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಅದು ಏನಾಗುತ್ತೆ ಗೊತ್ತಿಲ್ಲ. ಚಾಯ್ಸ್ ಈಸ್ ಓವರ್ ಅಂದ್ರೆ ತಗೊಂಡ್ರೆ ಓಕೆ, ತಗೊಂಡಿಲ್ಲ ಅಂದ್ರೆ ಇನ್ನೇ ನಮ್ಮ ವ್ಯೂವರ್ಸ್ ಎಲ್ಲ ಯೂಸ್ ಆಗಲಿ ಅಂತೇಳಿ ಮಾಡ್ತಾ ಇದ್ದೀನಿ. ಲಿವರಿನ ಒಂದು ಯೂನಿಕ್ನೆಸ್ ಆಗಿ ಲಿವರಿ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭರತ್ ಬೆನ್ಸ್ ಮೋಡ್ ಇದು, ಈ ಮೋಡ್ಗೋಸ್ಕರನೇ ಈ ಲಿವರಿನ ಮಾಡಿದೀವಿ. ಅದು ಬಿಟ್ಟು ಈ ಮ್ಯಾಪ್ ಮೋಡ್ ಬಗ್ಗೆ ಹೇಳ್ಬೇಕಂದ್ರೆ ಈಗಿನ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಮ್ಯಾಪ್ ಮೋಡ್ ಇದು. ಮ್ಯಾಪ್ ಮೋಡು ಏನ್ ಸ್ಪೆಷಾಲಿಟಿ ಅಂತಂದ್ರೆ, ಎಲ್ಲ ಮ್ಯಾಪ್ ಆಗು ಆಫ್ ರೋಡಿಂಗ್ ಮ್ಯಾಪ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಎಲ್ಲ ಆಲ್ಮೋಸ್ಟ್ ಆಲ್ ಬರೇ ಅತ್ಲ ಇತ್ಲ ತಗ್ಗುಗುಂಡಿ, ಬರೇ ತಗ್ಗುಗುಂಡಿ ಧೂಳು ಎಲ್ಲ ಬರೋದು ಅದೆಲ್ಲ ಇರುತ್ತೆ. ಬಟ್ ಇದ್ರಲ್ಲಿ ಒಂಥರ ಯೂನಿಕ್ ಆಗೈತಿ ಏನಂದ್ರೆ, ಬಟ್ ಇಲ್ಲಿ ಮ್ಯಾಪ್ ಮೋಡಾಗೆ ನೀರು ನಡ ರೋಡಾಗ ನೀರ್ ಬರ್ತೈತೆ ಗುರು, ಅಷ್ಟೇ ಗುರು. ಇದ್ರಾಗ ಮ್ಯಾಪ್ ಮಗ ಏನಿಲ್ಲ, ಸ್ಪೆಸಿಫಿಕ್ ಆಗಿ ಏನ್ ಹೇಳಂಗಿಲ್ಲ. ನಡ ರೋಡಾಗ ನೀರ್ ಬರೋದೊಂದು, ಆ ಕಡೆ ಈ ಕಡೆ ಪಾತಾಳನೇ ಇರುತ್ತೆ, ಅದರೊಳಗಡೆ ಗಿಡ ಮರ ಬೆಳೆದಿರ್ತವೆ. ಅದನ್ ಬಿಟ್ರೆ ಗುಡ್ಡ ಇರುತ್ತೆ, ಗುಡ್ಡ ಮೇಲೆ ಹೋಯ್ತಿರ್ತೀವಿ ನಾವು. ಅದೊಂದು ಯೂನಿಕ್ ಆಗಿರ್ತಕ್ಕಂಥ ಮ್ಯಾಪ್. ಇದ್ರಲ್ಲಿ ಏನಿಲ್ಲ, ಸ್ವಲ್ಪ ಸ್ಪೀಡ್ ಆಗಿ ಹೊಡೆದ್ರೆ ನಮ್ ಗಾಡಿ ಮಾತ್ರ ಸಖತ್ತಾಗಿರುತ್ತೆ. ಹಂಗಂತೇಳಿ ಫುಲ್ ಸ್ಪೀಡ್ ಆಗಿ ಹೊಡೆದ್ರೆ ಅದೇನಂತಾರಲ್ಲ, ಬ್ರೇಕ್ ಹ್ಯಾಂಡ್ ಬ್ರೇಕು ಆಮೇಲೆ ಸೀದಾ ಗುಂಡಿ ಹಂಗಾಗುತ್ತೆ. ಅದ್ರ ಬದಲು ಒಂದು ಮೀಡಿಯಂ ಸ್ಪೀಡ್ ಅಲ್ಲಿ ಒಂದು 60-70 ಹೊಡೆದ್ರೆ ಮಸ್ತ್ ಫೀಲ್ ಬರುತ್ತೆ. ಯಾಕಂತಂದ್ರೆ ಇದು ಒಂದು ಸೆಂಟ್ರಲ್ ನೀರ್ ಇರೋದ್ರಿಂದ ಇಂಟೀರಿಯರ್ ಕುತ್ಕೊಂಡು ಹೊಡಿಯೋದಕ್ಕೆ ಮಸ್ತ್ ಫೀಲ್ ಐತೆ ಗುರು. ಒಂದ್ ಸೈಡ್ ಮ್ಯಾಪ್ ನ ನಾನು ರಿವ್ಯೂ ಮಾಡ್ತಾ ಇರೋದು, ಈಗ ಇನ್ನೊಂದ್ ಸೈಡ್ ಮ್ಯಾಪ್ ಮಾತ್ರ ಮಸ್ತ್ ಆಗೈತೆ. ಅದು ಇನ್ನೂ ಸಖತ್ತಾಗೈತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ಮ್ಯಾಪ್ ಅಲ್ಲಿ ಇರ್ತಕ್ಕಂಥದ್ದು ಸ್ಪೆಷಾಲಿಟಿನೇ ಬೇರೆ ಐತೆ, ಈ ಸ್ಪೆಷಾಲಿಟಿನೇ ಬೇರೆ ಐತೆ. ಒಂದು ರೈಟ್ ಒಂದು ಲೆಫ್ಟ್ ಅಂತ ಕೊಟ್ಟಿರ್ತಾನೆ. ನಾನು ಲೆಫ್ಟ್ ಸೈಡಿಗೆ ಬಂದಿನಿ ಫಸ್ಟ್ ರೌಂಡ್, ಯಾಕಂದ್ರೆ ಗುಡ್ಡು ಸೆಂಟರ್ ಆಗೆಲ್ಲ ಹೋಯ್ತಿದ್ದೀನಿ. ಗುಡ್ಡ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿ ಕ್ರಿಯೇಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಮ್ಯಾಪ್ ಮೋಡ್ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು ಮಾತ್ರ ಒಳ್ಳೆ ಏನದು ಥೀಮ್ ಇಟ್ಕೊಂಡು ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಈ ತರ ಮ್ಯಾಪ್ ಮೋಡ್ ಯಾವ್ದು ಬಂದಿಲ್ಲ ಗುರು, ಮ್ಯಾಪ್ ಮೋಡೇ ಬಂದಿಲ್ಲ. ಮ್ಯಾಪ್ ಮೋಡ್ ಬಿಟ್ಟು ಬೇರೆ ಎಲ್ಲ ಬಂದಿದ್ದಾವೆ, ಇದೇ ತರನೇ ತಗ್ಗು ಗುಂಡಿ ದೊಡ್ಡ ದೊಡ್ಡ ಗುಂಡಿ ಎಲ್ಲ ಇದ್ದು ಗಾಡಿನೇ ತಿರುಗಿಲ್ದಂಗೆ ಅಂತ ಮ್ಯಾಪ್ ಮಾಡೆಲ್ಲ ಬಂದಿದೆ. ಇದು ಬಂದ್ಬಿಟ್ಟು ಭರತ್ ಬೆಂಜ್ ಮ್ಯಾಪ್ ಅಥವಾ ಲಾರಿ ಮೋಡ್ ಆಗೈತೆ. ಈ ಮೋಡ್ ನ ನಾನು ಯೂನಿಕ್ ಆಗಿ ಇಲ್ಲಿ ಅಂತೇಳಿ ಹುಡುಕಿದ್ದೀನಿ ಗುರು. ಹುಡುಕಿ ಇದಕ್ಕೆ ಲಿವರಿನ ಸಮೇತ ಮಾಡ್ತಾ ಇದ್ದೀನಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ಒಂದು 80% ಕಂಪ್ಲೀಟ್ ಆಗೈತೆ. ಇನ್ನೂ ಒಂದ್ ಎರಡು ಮೂರು ಲಿವರೀಸ್ ಎಲ್ಲ ಪೆಂಡಿಂಗ್ ಅಲ್ಲಿ ಅದಾವೆ. ಒಂದು ಟೂರಿಸ್ಟ್ ಟ್ರಾವೆಲರ್ V2 ವರ್ಷನ್ ಮಾಡ್ತಾ ಇದ್ದೀನಿ, ಅದು ಬ್ಲಾಕ್ ಎಡಿಷನಲ್ ಐತೆ. ಅದನ್ ಬಿಟ್ರೆ ಇನ್ನೂ ಒಂದ್ ಐತೆ ಗುರು, ಟಾಟಾ ಎಸಿ ಮೋಡ್ ಗೊತ್ತೈತಲ್ಲ, ಅದನ್ನ ನಾವು ಕನ್ನಡದಲ್ಲಿ ಲಿವರಿನ ಮಾಡ್ತಾ ಇದ್ದೀನಿ. ಫುಲ್ ಯುನೀಕ್ ಆಗಿ ಫುಲ್ ಡಿಸೈನ್ ಗ್ರಾಫಿಕ್ಸ್ ಎಲ್ಲ ಆಡ್ ಮಾಡ್ಕೊಂಡು ಎವ್ರಿ ಆಗಿ ಹೆಸರುಗಳೆಲ್ಲ ಹಾಕಿ ಸ್ಟಿಕ್ಕರಿಂಗ್ ಎಲ್ಲ ಮಾಡಿ ಅದನ್ನು ಮಾಡ್ದೆ ಗುರು. ಅದನ್ನ ಬಿಟ್ಟರೆ ನೆಕ್ಸ್ಟ್ KSRTC ಲಿವರಿ ಐತೆ, ಅದನ್ನ ಇನ್ನ ಮಾಡಿಲ್ಲ, ಶುರು ಮಾಡ್ಕೊಂಡಿಲ್ಲ, ಮಾಡ್ಬೇಕು. ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೋಸ್ಕರ KSRTC ಲಿವರಿನ ಮಾಡ್ತಾ ಇದ್ದೀನಿ, ಅದು ರೆಡಿ ಆಗ್ತೈತೆ. ಬಟ್ ಈ ಬೆಂಜ್ ಲಾರಿ ಇದು ಸ್ವಲ್ಪ ಕಂಪ್ಲೀಟೇಷನ್ ಐತೆ. ಇದೊಂದು ಆತಂದ್ರೆ ನೆಕ್ಸ್ಟ್ ಟೂರಿಸ್ಟ್ ಟ್ರಾವೆಲರ್ ಫಸ್ಟ್ ಟ್ರಾವೆಲರ್ ಲಿವರಿನ ಸಮೇತ ಆಗ್ತೈತೆ. ಅದೇನಾದ್ರು ಕಂಪ್ಲೀಟ್ ಆಯ್ತು ಅಂದ್ರೆ ಅದನ್ನ ಪಕ್ಕ ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಅದೇ ಇಷ್ಟರಲ್ಲಿ ಏನು ಇದ್ರಲ್ಲಿ ರಿಲೀಸ್ ಮಾಡ್ತೀನಿ ಅದನ್ನಂತೂ ಬಿಡಲ್ಲ. ಯಾಕಂದ್ರೆ ಅದ್ರಿಗೆ ಫುಲ್ ಕ್ರೇಜ್ ಉಂಟಾಕ್ಬಿಟ್ಟೈತೆ. ಅಪ್ಪು ಲಿವರಿ ಮಾಡ್ದಾಗಿಂತ ಹೆವಿ ಕ್ರೇಜ್ ಐತೆ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಆ ಲಿವರಿ ಬಗ್ಗೆ ಬಿಟ್ರೆ ಇನ್ನೇನು ಬೇರೆ ಲಿವರಿ ಎಲ್ಲ ಹೇಳಂಗಿಲ್ಲ. ಬಟ್ ಈಗ ಲಿವರಿನೆಲ್ಲ ಮಾಡ್ತಾ ಇದ್ದೀನಿ. ಒಂದು 4 ಲಿವರಿಸ್ ಇದಾವೆ ಪೆಂಡಿಂಗ್ ಅಲ್ಲಿ. ನೀವು ಹೆಂಗ್ ಪ್ರೋತ್ಸಾಹ ಕೊಡ್ತಿರಂಗೆ ಮೊನ್ನೆ ಮಾಡಿರ್ತಕ್ಕಂತಹ ಈ ಯಾವ್ದು ಗುರು, ಯಾವ್ದೊಂದು ಟಾಟಾದ ಮೋಡಿಂದು ಯಾವ್ದಾದ್ರು ಆಟೋ ಮೋಡಿಂದು ಒಂದು ಲಿವರಿ ಮಾಡಿದೆ. ಬಟ್ ಅದಕ್ಕೆ ಯಾವುದೇ ಪ್ರೋತ್ಸಾಹನೇ ಇಲ್ಲ ಅವರು. ವರ್ಷ್ಟು ಪ್ರೋತ್ಸಾಹ ತೋರಿಸಿದ್ರೆ ನಾವಂತೂ ಅದೇನಾದ್ರು ಕ್ರೇಜೇ ಇರಲ್ಲ ಅಂತ ಕಂಬಿಡ್ಬೋದು. ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಇರಬೇಕು. ನೀವು ಹೆಂಗ್ ಲೈಕ್ಸ್ ಕೊಡ್ತೀರೋ, ಕಮೆಂಟ್ಸ್ ಕೊಡ್ತಿರೋ, ಎಷ್ಟು ವ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ನೋಡ್ತಿರೋ ಅನ್ನೋದ್ರ ಮೇಲೆ ಡಿಪೆಂಡೆಂಟು, ವ್ಯೂಸ್ಗಿಂತ ನನಗೆ ಎಷ್ಟು ಲೈಕ್ಸ್ ಬರುತ್ತೆ ಅನ್ನೋದೇ ಡಿಪೆಂಡೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ನಾನು ಕೊಟ್ಟಿರ್ತಕ್ಕಂಥ ಲೈಕ್ಸ್ನ ಕಂಪ್ಲೀಟ್ ಮಾಡಿದರೆ ನಮಗೆ ಭಾಳ ಪ್ರೋತ್ಸಾಹ ಸಿಗುತ್ತೆ. ನಾವು ಗಂಟುಗಟ್ಟಲೆ ಕುತ್ಕೊಂಡು ಅದೇನಾದ್ರು ಕೆತ್ತ ಕೆತ್ತಿ ಆ ಲಿವರಿನ ತಂದು ಮಾಡಿರ್ತೀವಿ, ಎಷ್ಟೊಂದು ಹುಡುಕಿ ಎಷ್ಟೊಂದೆಲ್ಲ ಕಷ್ಟಪಟ್ಟಿರ್ತೀವಿ, ಅದಕ್ಕೆ ಪ್ರೋತ್ಸಾಹನೇ ಇರಲ್ಲ. ಬಂದ್ಬಿಟ್ಟು ಇದು ಲಿವರಿನ ನಾನು ನಮ್ಮ ಟೀಮ್ ಮೇಲೆ ಮಾಡಿದ್ದೀನಿ. ನಾನು ವರ್ಲ್ಡ್ ಗೇಮಿಂಗ್ ಚಾನಲ್ ನೇಮ್, ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿರೋದ್ರಿಂದ ವೇಸ್ಟ್ ಆಗ್ತೈತೆ. ಯಾಕಂದ್ರೆ ನನ್ನ ಚಾನಲ್ ಸರ್ಚ್ ಮಾಡಿದ್ರೆ ಸಿಗ್ತಾನೆ ಇಲ್ಲ ಗುರು. ನೀವೇನಾರ ಮಾಡಿ ಸ್ವಲ್ಪ ಸರ್ಚಿಂಗ್ ಅಲ್ಲಿ ಆಪ್ಷನ್ ಸಿಗಂಗ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಸಬ್ಸ್ಕ್ರೈಬರ್ಸ್ ಇಂದ ಅದು ಸಾಧ್ಯ ಆಗೋದು. ಸ್ವಲ್ಪ ಜನಕ್ಕೆ ಶೇರ್ ಮಾಡ್ತಾ ಹೋದ್ರೆ ಅದು ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಫೈರ್ ಗೇಮರ್ ಕನ್ನಡ ಅಂದ್ರೆ ಶೋ ಆಗುತ್ತೆ. ಇವಾಗ ಶೋ ಆಗ್ತಿಲ್ಲ, GRM ಗೇಮರ್ ಇನ್ ಕನ್ನಡ ಅಂತಾನೆ ಶೋ ಆಗ್ತೈತೆ. ನೋಡುವ ಏನಾರ ಮುಂದಕ್ಕೆ ಏನಾರ ಆಗ್ಲಿಲ್ಲ ಅಂದ್ರೆ ಚೇಂಜ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಐತೆ. ನೇಮ್ಸ್ ಸಮೇತ ನೇಮ್ ಅಲ್ಲಿ ಏನಾರ ಹೊಡೆದಾಗ ಬಿಡ್ತೈತೆ ಅನ್ನೋ ನನ್ನ ಚಾನಲ್ಗೆ ಗೊತ್ತಾಗ್ತಿಲ್ಲ. ನೋಡ್ತಿರ್ಬೋದು ಗುರು, ಫಸ್ಟ್ ಗೆ ನಾನು ಹೇಳಿದೆ ತಾನೆ ರೈಟಿಗೆ ಹೋದ್ರೆ ಇನ್ನೊಂಥರ ಲುಕ್ಕೇ ಬೇರೆ ಐತೆ ಅಂತ. ಬಟ್ ಎರಡು ಕಡೆ ಇರೋದು ನಡತ್ರ ನೀರನೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನ ಬಿಟ್ಟರೆ ಇನ್ನೇನಿಲ್ಲ ಗುರು. ಮ್ಯಾಪ್ ಮೇಲೆ ಮಾತ್ರ ಮಸ್ತಾಗೈತೆ, ಫೀಲ್ ಐತಲ್ಲ ಗುರು, ಆ ಫೀಲ್ ಮಾತ್ರ ಅದೇನೋ ಒಂಥರ ಸ್ವರ್ಗ ಸುಖ ಅಂತಾರಲ್ಲ ಆ ಥರ ಐತೆ ಗುರು ಮ್ಯಾಪ್ ಅಲ್ಲಿ. ಯಾಕಂದ್ರೆ ಒಂಥರ ನಡುಕ್ಲಿ ನೀರು ಆ ಕಡೆ ಈ ಕಡೆ ಎಲ್ಲ ಸಖತ್ತಾಗಿರುತ್ತೆ. ಈ ಭರತ್ ಮೀನ್ಸ್ ಮೋಡ್ನ ನಾನು ಐಲನ್ನ ಕೊಟ್ಟೆ ಅಂದ್ರೆ ನಿಮಗೆ ಇನ್ನೂ ಫೀಲ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದ್ರ ಮುಂದೆ ಕರೆಕ್ಟ್ ಆಗಿ ಕಾಣಲ್ಲ ಡ್ಯಾಶ್ ಬೋರ್ಡ್, ಅದನ್ನ ನೋಡ್ಕೊಂಡು ಹೊಡೆಯೋದೊಂದು ಇರುತ್ತಲ್ಲ ಕ್ರಿಟಿಕಲ್ ಲೆವೆಲ್ ಆಗಿರುತ್ತೆ. ಯಾಕಂದ್ರೆ ಆ ಒಂದು ಕ್ಯೂರಿಯ
ಅದು ಪಕ್ಕ ಇರುತ್ತೆ ಗುರು. ಅವಾಗ ಈ ಮೋಡ್ ನ ಯಾರನ್ನ ರಿಲೀಸ್ ಮಾಡ್ಬೇಕು, ಬೇಗ ರಿಲೀಸ್ ಮಾಡ್ಬೇಕು ಅಂದ್ರೆ ನೀವು ಕಮೆಂಟ್ಸ್ ನ ಹಾಕ್ಬೇಕಾಗುತ್ತೆ. ಮೋಡ್ ಫಾರ್ ಭಾರತ್ ಬೇಸ್ ಅಂತ ಹಾಕಿ ಪಕ್ಕ ರಿಲೀಸ್ ಮಾಡ್ತೀನಿ. ನೀವು ಎಷ್ಟು ಕಮೆಂಟ್ಸ್ ಬರ್ತಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಗುರು. ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕಂತ. ಇನ್ನೇನು ಅದೆಲ್ಲರೂ ಹೇಳ್ತಿರ್ತಾರೆ, ಬಟ್ ನಾನು ಹೇಳ್ಬೇಕಂತ ಹೇಳಿದ್ದೀನಿ. ಓಕೆ, ಇಲ್ಲಿ ಗಂಟ ವಿಡಿಯೋ ನೋಡಿರ್ತಕ್ಕಂಥವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ಕಂತ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.